ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಚಾಲಕನಿಗೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ನೆಲಮಂಗಲದ ಟೋಲ್ನಲ್ಲಿ ಒಂದು ಘಟನೆ ನಡೆದಿದ್ದು, ಆಂಬ್ಯುಲೆನ್ಸ್ ಅತ್ಯಂತ ವೇಗವಾಗಿ ಹೋಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಚಾಲಕನನ್ನ ಅಲ್ಲಿ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಅನ್ನೇ ಅಡ್ಡಗಟ್ಟಿದ್ದಾರೆ, ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಾರಿನಲ್ಲಿ ಬರ್ತಾ ಇದ್ದ ನಾಲ್ವರು ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಜಾನ್ ಅನ್ನುವಾತನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದ್ದು, ಕುಡಿದ ನಶೆಯಲ್ಲಿ ಚಾಲಕನಿಗೆ ಇವರು ಥಳಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಆಂಬ್ಯುಲೆನ್ಸ್ನಲ್ಲಿ 5 ತಿಂಗಳ ಹಸುಗೂಸು ಕೂಡ ಇತ್ತು. ತುರ್ತು ಚಿಕಿತ್ಸೆಗೆ ಅಂತ ವಾಣಿ ವಿಲಾಸ ಆಸ್ಪತ್ರೆಗೆ ಮಗುವನ್ನು ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಹಳ ಫಾಸ್ಟಾಗಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಲ್ಲಿ ಹಲ್ಲೆಯನ್ನು ಮಾಡಲಾಗಿದೆ. ನೆಲಮಂಗಲ ಟೋಲ್ ಬಳಿ ನಿನ್ನೆ ನಡೆದಿರುವಂತಹ ಘಟನೆ, ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರೋದು. ಆಂಬ್ಯುಲೆನ್ಸ್ ಅನ್ನ ಅತಿ ವೇಗವಾಗಿ ಓಡಿಸ್ತಿದೆಯಾ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ದಾರೆ. ಕಾರಲ್ಲಿದ್ದಂತಹ ನಾಲ್ವರು 5-6 ಕಿಲೋಮೀಟರ್ ಚೇಸ್ ಮಾಡಿ ಟೋಲ್ ಬಳಿ ಆಂಬ್ಯುಲೆನ್ಸ್ ನಿಂತಾಗ ಚಾಲಕನಿಗೆ ಹಲ್ಲೆ ಮಾಡಿದ್ದಾರೆ. ತುಮಕೂರಿನ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಖಾಸಗಿ ಆಂಬ್ಯುಲೆನ್ಸ್ ಬರ್ತಾ ಇತ್ತು. 5 ತಿಂಗಳ ಮಗುವಿಗೆ ತುರ್ತು ಚಿಕಿತ್ಸೆಯ ಅಗತ್ಯ ಇತ್ತು. ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸೆಗೆ ಆಕ್ಸಿಜನ್ ಮೂಲಕ ಆಂಬ್ಯುಲೆನ್ಸ್ನಲ್ಲಿ ಮಗುವನ್ನು ಕರೆತರಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ತುಂಬ ವೇಗವಾಗಿ ಹೋಗ್ತಾ ಇದೆ ಆಂಬ್ಯುಲೆನ್ಸ್ ಅಂತ ಹೇಳಿ ಚಾಲಕನನ್ನ ಕೆಳಗಿಳಿಸಿ ಅಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಆಂಬ್ಯುಲೆನ್ಸ್ ಅನ್ನ ಅನಂತರ ಕಳುಹಿಸಿಕೊಟ್ಟಂತಹ ಘಟನೆ ಕೂಡ ನಡೆದಿದೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರೆ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದರೆ, ತುಂಬಾ ವೇಗವಾಗಿ ಓಡಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ಇಬ್ರು ಹಲ್ಲೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ರ. ಅಲ್ಲಿ 5 ತಿಂಗಳ ಪುಟ್ಟ ಮಗು ಇತ್ತು. ವಾಣಿ ವಿಲಾಸ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಇದೆ ಪಾಪ ಸೀರಿಯಸ್ ಇತ್ತು. ಅವರ ಸಮಯದಲ್ಲಿ ಸ್ವಲ್ಪ ನಾಡು ಆರ್ಡರ್ ಮಾಡಿದ್ರು. ಇದೀಗ ಅವ್ರು ಬಂದು ಹೇಳಿ ಬಂದು ಅಡ್ಡಾಕಿ ನನ್ನ ಮೇಲೆ ಅಲ್ಲೇ ಮಾಡಿ ಹೋಗಿದ್ದಾರೆ. ಇವತ್ತಾಗಿ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳ್ಕೊಡ್ತೀನಿ. ಇದರಿಂದ ಬೆಂಗಳೂರಿಗೆ ಪಾಪ ಮೂರ್ತಿ ಪಾಪ ಕರ್ಕೊಂಡು ಹೋಗ್ತಾ ಇದೆ. ಪಾಪ ಸೀರಿಯಸ್ ಇತ್ತು. ಅವರ ಸಮಯದಲ್ಲಿ ಸ್ವಲ್ಪ ನಾಡು ಆರ್ಡರ್ ಮಾಡಿದ್ರು. ಇದೀಗ ಅವ್ರು ಬಂದು ಹೇಳಿ ಅಡ್ಡಾಕಿ ನನ್ನ ಮೇಲೆ ಅಲ್ಲೇ ಮಾಡಿ ಹೋಗಿದ್ದಾರೆ. ಇವತ್ತಾಗಿ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳ್ಕೊಡ್ತೀನಿ. ಸೊ ಆಂಬ್ಯುಲೆನ್ಸ್ನಲ್ಲಿ 5 ತಿಂಗಳ ಪುಟ್ಟ ಹಸುಗೂಸು ಇತ್ತು. ಅದನ್ನ ತುಮಕೂರಿನಿಂದ ವಾಣಿ ವಿಲಾಸ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಹಳ ವೇಗವಾಗಿ ಆಂಬ್ಯುಲೆನ್ಸ್ ಚಾಲಕ ಓಡಿಸ್ತಾ ಇದ್ದಾನೆ ಅಂತ ಹೇಳಿ ಕಾರಲ್ಲಿದ್ದಂತಹ ನಾಲ್ವರು ಕಾರನ್ನ ಅಂದ್ರೆ ಆಂಬ್ಯುಲೆನ್ಸ್ ಅನ್ನ ಚೇಸ್ ಮಾಡಿ ಆತನನ್ನ ಅಡ್ಡಗಟ್ಟಿ ಕಾರ್ ಅದರಲ್ಲಿ ಆಂಬ್ಯುಲೆನ್ಸ್ ಇದ್ದಂತಹ ಚಾಲಕನ ಕೆಳಗಿಳಿಸಿ ಹಲ್ಲೆಯನ್ನ ಕೂಡ ಮಾಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಇದ್ದಂತಹ ಆ ಮಗುವಿನ ತಾಯಿ ಕೂಡ ಅಲ್ಲಿ ತಿರ್ಚಿತಾ ಇರೋ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು. ಆ ಸೌಂಡ್ ಕೂಡ ಕೇಳಿಸ್ತಾ ಇದೆ, ಮಗು ಇದೆ ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿ. ಆದ್ರೆ ಇವ್ರು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಕುಡಿದಿದ್ದಾರೆ ಅನ್ನುವಂತಹ ಆರೋ ಈಗಾಗಲೇ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಏನು ಆಗಿದೆ, ಕುಡಿದ ನಶೆಯಲ್ಲಿ ಚಾಲಕನಿಗೆ ಇವರು ಥಳಿಸಿದ್ದಾರಾ, ಇದರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆ ಒಂದು ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಯಾವುದೇ ವಾಹನ ಇದ್ರೂ ಆಂಬ್ಯುಲೆನ್ಸ್ ಬರುವಂತಹ ಸಂದರ್ಭದಲ್ಲಿ ಸೈಡ್ ಕೊಡಬೇಕು, ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದಿದೆ. ಆದರೆ ಇಲ್ಲಿ ಏನು ಆಗಿದೆ, ಇವರು ಇಲ್ಲಿ ಥಳಿಸೋದಕ್ಕೆ ಮುಖ್ಯವಾದ ಕಾರಣ ಏನು, ಅಥವಾ ಏನಾದರೂ ಕುಡಿದ ನಶೆಯಲ್ಲಿ ಈ ರೀತಿಯಾಗಿ ಮಾಡಿದಾರಾ, ಅಥವಾ ಮಗುವಿಗೆ ಏನಾದರೂ ಆಗಬಹುದು ಅನ್ನುವಂತಹ ಒಂದೇನಾದರೂ ಆಲೋಚನೆ ಈ ರೀತಿಯಾಗಿ ಆಗಿದೆಯಾ, ನಿಜವಾಗ್ಲೂ ಆಗಿದ್ದೇನು? ಲಲಿತಾಜಿ, ಪ್ರಮುಖವಾಗಿ ಇದು ಕುಡಿದ ಮತ್ತಲ್ಲಿ ಏಸಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತೇಳಿ ಅದು ಆಂಬ್ಯುಲೆನ್ಸ್ ಚಾಲಕ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದು ನಲ್ಮಂಗ್ಲ ಟೋಲ್ ಬಳಿ ಸಂಜೆ ಘಟನೆ ನಡೆದಿರುವಂತದ್ದು. ಆದ್ರೆ ಮಗು ಒಂದು ವೇಳೆ ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಅವರು ಆ ದಾರಿ ಮಧ್ಯದಲ್ಲಿ ಅಲ್ಲಿ ಅಡ್ಡ ಹಾಕಿ ಅವರು ಸ್ವಲ್ಪ ನಿಧಾನವಾಗಿ ಹೋಗು ಅಂತೇಳಿ ಅಟ್ಲೀಸ್ಟ್ ಅವರು ಒಂದು ಸೂಚನೆಯನ್ನ ಕೊಡ್ಬೋದಾಯ್ತು. ಆದ್ರೆ ಏಕಾಏಕಿ ಬಂದು ಅಲ್ಲಿ ಟೋಲ್ ಬಳಿ ಏನು ಆಂಬ್ಯುಲೆನ್ಸ್ ಬೀಳ್ತಾ ಇದ್ದಂತೆ ಅವರ ಮೇಲೆ ಏಕಾಏಕಿ ಹಲ್ಲೆ ಮಾಡುವಂತ ದೃಶ್ಯ ಕೂಡ ನೀವು ಆನ್ ಮಾಡಿರುವಂತದ್ದು. ಮತ್ತೆ ಅದಕ್ಕೆ
ಅಲ್ಲಿ ಆಂಬುಲೆನ್ಸ್ ಇಲ್ಲಿರುವಂತಹ ಮಹಿಳೆಯರು ಕೂಡ ಅದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಮತ್ತೆ ನೀವು ಮಾತಾಡೋದು ತಪ್ಪು ಅಂತ ಹೇಳಿದ್ರು ಸಹ ಅವ್ರ ಮೇಲೆ ಅಲ್ಲಿ ಏನ ಮಾಡುವಂಥದ್ದು, ಆ ಬಳಿಕ ಪೊಲೀಸರು ಬಂದು ಅಲ್ಲಿ ಅವರನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಿನ್ನೆ ಸಂಜೆ ಏನು ಒಂದು ತುಮಕೂರಿನ ಖಾಸಗಿ ಆಸ್ಪತ್ರೆಯಿಂದ ವಾಣಿ ವಿಲಾಸ್ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗಾಗಿ 5 ವರ್ಷದ ಮಗುವನ್ನ ಕರ್ಕೊಂಡು ಬರಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಹಜವಾಗಿ ಆಂಬುಲೆನ್ಸ್ ವೇಗವಾಗಿ ಬರ್ತಾ ಇತ್ತು, ಅದು ಒಂದು ಓಮಿನಿ ವ್ಯಾನ್ ಅಂದ್ರೆ ಅಂದ್ರೆ ಆಂಬುಲೆನ್ಸ್ ಇರುವಂತದ್ದು. ಈ ಸಂದರ್ಭದಲ್ಲಿ ಸುಮಾರು 5 ಕಿಲೋಮೀಟರ್ ವರೆಗೂ ಕೂಡ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಚೇಂಜ್ ಮಾಡ್ಕೊಂಡ್ ಬಂದು ಆ ಟೋಲ್ ಬಳಿ ಅಲ್ಲಿ ನಿಧಾನ ಆಗ್ತಾ ಇದ್ದಂತೆ ಅಲ್ಲಿ ಸ್ಟಾಪ್ ಕೊಡ್ತಾ ಇದ್ದಂತೆ ಏಕಾಏಕಿ ಕಾರಲ್ಲಿದ್ದಂತ 4-5 ಮಂದಿ ಯುವಕರು ಅವರ ಮೇಲೆ ಬಂದು ಏಕಾಏಕಿ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಎಲ್ಲ ಅಲ್ಲಿನ ಅಂದ್ರೆ ಅವ್ರ ಚಿಕಿತ್ಸೆ ಅಗತ್ಯ ಹಿನ್ನೆಲೆಯಲ್ಲಿ ನಾವು ಅತಿವೇಗವಾಗಿ ನಾನು ಬರ್ತಾ ಇದ್ದೆ ಅಂತ ಹೇಳಿ. ಮತ್ತೆ ಸಹಜವಾಗಿ ಎಲ್ಲಾ ಕಡೆ ಆಂಬುಲೆನ್ಸ್ ಮೂವ್ಮೆಂಟ್ ಆಗ್ತಾ ಇದ್ದಂತ ಎಲ್ಲ ವೆಹಿಕಲ್ಸ್ ಅವ್ರಿಗೆ ದಾರಿ ಮಾಡ್ಕೊಡ್ತಾರೆ, ಮತ್ತೆ ಅವ್ರಿಗೆ ಹೋಗೋಕೆ ಎಲ್ಲ ಫ್ರೀ ಮಾಡ್ಕೊಡುವಂತದ್ದು, ಮತ್ತೆ ಅವ್ರಿಗೆ ಹೆಲ್ಪ್ ಮಾಡುವಂತದ್ದು. ಆದ್ರೆ ಇಲ್ಲೇ ಆಗಿರುವಂತದ್ದು ಚಾಲಕನ ಮೇಲೆ ಏಕಾಏಕಿ ಬಂದು ಹಲ್ಲೆಯನ್ನ ಮಾಡಿದ್ದಾರೆ, ಅವಶ್ಯಕತ್ವದಿಂದ ನಿಂದನೆ ಮಾಡಿರುವಂತದ್ದು. ಪೊಲೀಸರು ಬಂದು ಅವರನ್ನ ತಳ್ಳಿದ್ರು ಸಹ ಬಂದು ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈಗ ಸದ್ಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಘಟನೆಗೆ ಏನ್ ಕಾರಣ, ಮತ್ತೆ ಯಾಕೆ ಅವರು ಬಂದು ಹಲ್ಲೆಯನ್ನ ಮಾಡಿದ್ರು, ಇವರೇನಾದ್ರೂ ಮದ್ಯ ಸೇವನೆ ಮಾಡಿ ಬಂದು ಅಲ್ಲೇನಾದ್ರೂ ಹಲ್ಲೆ ಮಾಡಿದ್ರು ಅನ್ನೋ ಬಗ್ಗೆ ತನಿಖೆ ಏನಾದ್ರೂ ಸಾಕ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಒಂದೇ ಕುಟುಂಬದ 4 ಆತ್ಮಹತ್ಯೆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಕೆಆರ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಸಂತೋಷ್ ಸೇರಿ 3 ಅಮಾನತು ಮಾಡಲಾಗಿರುವಂತದ್ದು ಒಂದೇ ಕುಟುಂಬದ 4 ಆತ್ಮಹತ್ಯೆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಇದು. ಮೈಸೂರಿನ ಕೆಆರ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಸಂತೋಷ್ ಸೇರಿದಂತೆ 3 ಅಮಾನತುಗೊಳಿಸಲಾಗಿದ್ದು ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ ಅನ್ನುವಂತಹ ಆರೋಪದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಿನ್ನೆ ಅವರು ಆತ್ಮಹತ್ಯೆ ಪ್ರಯತ್ನವನ್ನು ಕೂಡ ಮಾಡಿದ್ದನ್ನು ನಾವು ಕೂಡ ಇದೇ ಒಂದು ಸುದ್ದಿಯಲ್ಲಿ ನಾವು ಹೇಳಿದ್ದನ್ನು ನೀವು ಗಮನಿಸಿರಬಹುದು. ASI ಗೇರೇಜ್ ಹೆಡ್ ಕಾನ್ಸ್ಟೇಬಲ್ ರಾಘವೇಂದ್ರ ಇವರನ್ನು ಅಮಾನತುಗೊಳಿಸಲಾಗಿದೆ. ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ASP ನಂದಿನಿ ಅವರು. ಯುವತಿಯ ನಗ್ನ ಚಿತ್ರ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2-3 ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದೆ ಈ ಕುಟುಂಬ. ಆದರೂ ಕೂಡ ಪೊಲೀಸರು ಇದರ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲಂತೆ, ನಿರ್ಲಕ್ಷ್ಯವನ್ನು ಮಾಡಿದರು. ಸೊ ಮರ್ಯಾದೆಗೆ ಅಂಜಿ ಇಡೀ ಕುಟುಂಬ ವಿಷವನ್ನು ಕುಡಿದಿತ್ತು, ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡಿತ್ತು. ಯುವತಿ, ಆಕೆಯ ತಾಯಿ, ಅಜ್ಜ, ಅಜ್ಜಿ ವಿಷವನ್ನು ಕೂಡ ಸೇವಿಸಿದರು. ವಿಷ ಸೇವಿಸಿದ ಅಜ್ಜ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರೆ ಉಳಿದ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರದ ಚಂದಗಾಲು ಗ್ರಾಮದ ಯುವತಿ ಕಾಲೇಜಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಚೀರನಹಳ್ಳಿ ಗ್ರಾಮದ ಯುವಕ ಲೋಕೇಶ್ ಅನ್ನುವಾತನನ್ನ ಪ್ರೀತಿಸ್ತಾ ಇದ್ಲು. ಯುವತಿಯೊಟ್ಟಿಗೆ ಖಾಸಗಿ ಕ್ಷಣಗಳನ್ನ ಆತ ಕಳೆದಿರುವಂತಹ ಅಶ್ಲೀಲ ವಿಡಿಯೋವನ್ನ ಮಾಡಿಕೊಂಡಿದ್ದ ಅಂತ ಹೇಳಲಾಗಿದೆ. ಈ ವಿಡಿಯೋಗಳನ್ನ ಇಟ್ಕೊಂಡು ಆಕೆ ಹಾಗೇನೆ ಕುಟುಂಬಸ್ಥರನ್ನು ಕೂಡ ಆತ ಬ್ಲಾಕ್ ಮೇಲ್ ಮಾಡುತ್ತಿದ್ದಂತೆ ದೂರು ಕೊಟ್ಟರು. ಕೆಆರ್ ನಗರ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ ಆರೋಪ ಇತ್ತು. ನ್ಯಾಯ ಸಿಕ್ತಿಲ್ಲ ಅಂತ ಹೇಳಿ ಚಾಮರಾಜನಗರ ಮಲೆ ಮಹದೇಶ್ವರ ಬೆಟ್ಟದ ಬಳಿ ಯುವತಿಯ ಕುಟುಂಬ ವಿಷ ಸೇವಿಸಿತ್ತು. ಯುವತಿಯ ಅಜ್ಜ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಆದರೆ 3 ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಸದ್ಯ ಪೊಲೀಸರು ಪ್ರಕರಣದ ಆರೋಪಿ ಲೋಕೇಶ್ನನ್ನು ಮಂಡ್ಯದ ಮಳವಳ್ಳಿಯಲ್ಲಿ ಬಂಧಿಸಿದ್ದಾರೆ. ಆದರೆ ನಿರ್ಲಕ್ಷ್ಯದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಹಾಗಾದ್ರೆ ಇವೆಲ್ಲದರ ಪ್ರಕರಣದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಮೈಸೂರಿನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಯಾವ ಸಮಯದಿಂದಲೂ ಕೂಡ ಇದೇ ರೀತಿಯಾಗಿ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟರೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ರು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಗಾಯಾಳುಗಳು ಅಂದ್ರೆ ಯಾರು ವಿಷವನ್ನ ಸೇವಿಸಿ ಆಸ್ಪತ್ರೆಯಲ್ಲಿದ್ದಾರೆ ಅವರ ಸ್ಥಿತಿ ಹೇಗಿದೆ, ಇಡೀ ಪ್ರಕರಣದ ಬಗ್ಗೆ ಯಾವ ರೀತಿಯ ತನಿಖೆಯನ್ನ ನಡೆಸಲಾಗ್ತಿದೆ? ನವಿತಾ, ಏನು ಕೆಆರ್ ನಗರದ ಚಂದಗಾಲು ಗ್ರಾಮದ ಒಂದೇ ಕುಟುಂಬದ 4 ವಿಷ ಸೇವಿಸಿ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಕಂಟಿನ್ಯೂ ಆನಂದ್, ಏನು ಮಹದೇಶ್ವರ ಬೆಟ್ಟಕ್ಕೆ ತೆರಳಿದಂಥ ಈ 4 ಕೂಡ ಮಹದೇಶ್ವರ ಬೆಟ್ಟಕ್ಕೆ ತೆರಳಿದಂಥ ಈ 4 ಕೂಡ ತಾಳು ಬೆಟ್ಟದ ಬಳಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಎತ್ತಿರ್ತಾರೆ. ಇದಕ್ಕೆ ಕಾರಣ ಅಂತಂದರೆ ಅದೇ ಕೆಆರ್ ನಗರ ತಾಲೂಕಿನ ಚೀರ್ನಹಳ್ಳಿ ಗ್ರಾಮದ ಲೋಕೇಶ್ ಎಂಬ ಯುವಕ. ಆತ ತನ್ನ ಮಹಾದೇವ ನಾಯಕರ ಮೊಮ್ಮಗಳ ಜೊತೆ ಸ್ನೇಹವನ್ನು ಹೊಂದಿರ್ತಾನೆ.
ಆ ಸ್ನೇಹ ಸ್ವಲ್ಪ ಖಾಸಗಿ ಕ್ಷಣದ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿರ್ತಾನೆ, ಇದನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ. ಕೆ ಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ಮಹಾದೇವ ನಾಯ್ಕ ಕುಟುಂಬ ಹೋಗಿ ಈ ಬಗ್ಗೆ ದೂರು ನೀಡಿದ್ರು ಸಹ ಕೆ ಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿರೋದಿಲ್ಲ. ಹೀಗಾಗಿ ಪೊಲೀಸರಿಂದ ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದನ್ನ ಅರಿತಂತಹ ಮಹಾದೇವ ನಾಯ್ಕ ಕುಟುಂಬ ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ಅಲ್ಲಿನ ತಾಳು ಬೆಟ್ಟದಲ್ಲಿ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸುತ್ತೆ. ವಿಷವನ್ನು ಸೇವಿಸಿದ ಪ್ರಕರಣದಲ್ಲಿ ಕೊಳ್ಳೆಗಾಲದಲ್ಲಿ ಮಹಾದೇವ ನಾಯಕರು ಮೃತಪಡ್ತಾರೆ. ಇನ್ನು ಮೂವರ ಸ್ಥಿತಿಯು ಕೂಡ ಚಿಂತಾಜನಕವಾಗಿದೆ. ಅಲ್ಲದೆ ಈ ಸಂಬಂಧ ಮೈಸೂರಿನ ASP ನಂದಿನಿ ಅವರು ಕೆ ಆರ್ ನಗರ ಠಾಣೆಯ ASI ಸೇರಿದಂತೆ ಮೂವರನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅಲ್ಲದೆ ಆರೋಪಿ ಲೋಕೇಶ್ ಏನಿದ್ದಾನೆ ಈತನನ್ನು ಮಳವಳ್ಳಿಯಲ್ಲಿ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ನಮಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಡೀಟೇಲ್ಸ್ಗೆ. ರಾಜ್ಯದ ಐವರಿಗೆ ಕೇಂದ್ರ ಮಂತ್ರಿಮಂಡಲದಲ್ಲಿ ಈಗಾಗಲೇ ಸ್ಥಾನ ಸಿಕ್ಕಿದೆ. ಆಲ್ರೆಡಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಆಗಿದೆ. ಆದ್ರೆ ಈಗಿರುವಂತಹ ಕುತೂಹಲ, ಯಾರಿಗೆ ಯಾವ ಖಾತೆ ಸಿಗುತ್ತೆ, ಯಾವ ಮುಖ್ಯ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ, ಪ್ರಮುಖ ಖಾತೆಗಳನ್ನ ಯಾರು ಹಂಚಿಕೊಳ್ತಾರೆ ಅನ್ನೋದೇ ಇನ್ನೂ ಕೂಡ ಸಸ್ಪೆನ್ಸ್. ಹಣಕಾಸು ಇಲಾಖೆಯ ಹೊಣೆ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರ ಹೆಗಲಿಗೆ ಇರುತ್ತಾ, ಅವರಿಗೆ ಆ ಒಂದು ಜವಾಬ್ದಾರಿಯನ್ನ ವಹಿಸಲಾಗುತ್ತಾ ಅನ್ನುವಂತಹ ಕುತೂಹಲದ ಜೊತೆಗೆ ಈಗಾಗಲೇ ಹಲವು ದಿನಗಳಿಂದಲೂ ಕೇಳಿ ಬರ್ತಾ ಇದೆ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ರೆ ಯಾವ ಖಾತೆಯನ್ನ ಕೇಳ್ತಾ ಇದ್ದಾರೆ, ಅದು ಕೃಷಿ ಖಾತೆಯನ್ನ ಕೇಳ್ತಿದ್ದಾರೆ ಅನ್ನುವ ಚರ್ಚೆಗಳು ಮಾತುಗಳು ಆರಂಭ ಆಗಿದೆ. ಹಾಗಾದ್ರೆ ಕಳೆದ ಬಾರಿ ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಆ ಖಾತೆಯನ್ನ ನಿರ್ವಹಣೆ ಮಾಡಿದ್ರು, ಈ ಸಲ ಕೂಡ ಅವರಿಗೆ ಆ ಜವಾಬ್ದಾರಿಯನ್ನ ನೀಡಲಾಗುತ್ತಾ? ಶೋಭಾ ಕರಂದ್ಲಾಜೆ, ಸೋಮಣ್ಣ ಅವರಿಗೆ ಯಾವ ಖಾತೆ ಸಿಗುತ್ತೆ? ಸಾಕಷ್ಟು ಕುತೂಹಲ ಇದೆ. ಇವತ್ತು ಸಂಜೆ 5 ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಇವತ್ತು ಸಂಜೆ ಒಳಗೆ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆ ಎಲ್ಲ ಕುತೂಹಲಕ್ಕೂ ತೆರೆ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ರಾಜ್ಯದ 5ರಿಗೆ ಈಗಾಗಲೇ ಮಂತ್ರಿ ಸ್ಥಾನ ಸಿಕ್ಕಿದೆ. ಈ 5ರಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಸಿಗಲಿದೆ? ಈಗಾಗಲೇ ರಾಜ್ಯದಿಂದ 5ರಿಗೆ ಮಂತ್ರಿ ಸ್ಥಾನ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಯಾವ ಖಾತೆ ಸಿಗಬಹುದು ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಖಾತೆಗಳ ಹಂಚಿಕೆ ಬಗ್ಗೆ ಬಹಳ ಕುತೂಹಲ ಇರುವಂತದ್ದು, ಯಾವ ಖಾತೆಗಳು ಸಿಗಬಹುದು, ಅದರಲ್ಲಿ ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿಗೆ ಈ ಹಿಂದೆ ಇದ್ದಂತಹ ನಿರ್ವಹಣೆ ಮಾಡಿದಂತಹ ಖಾತೆ ಸಿಗಬಹುದಾ, ಸೋಮಣ್ಣಗೆ, ಶೋಭಾ ಕರಂದ್ಲಾಜೆಗೆ, ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗಬಹುದು ಅಂತದ್ದು ಯಾವೆಲ್ಲ ಮಾತುಗಳು ಚರ್ಚೆಗಳು ಕೇಳಿ ಬರ್ತಾ ಇದೆ ಈ ವಿಚಾರದಲ್ಲಿ? ನವಿತಾ ಜೈನ್, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಸೇರಿ ಕರ್ನಾಟಕದಿಂದ 5ರಿಗೆ ಮಂತ್ರಿ ಸ್ಥಾನ ಲಭಿಸಿರ್ತಕ್ಕಂಥದ್ದು. ಇವತ್ತು ಸಂಜೆ ಒಳಗಡೆ ಖಾತೆಯನ್ನು ಹಂಚಿಕೆ ಮಾಡಲಾಗುವಂಥದ್ದು. NDA ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ನಡೆದಿರತಕ್ಕಂಥದ್ದು. 100 ದಿನಗಳ ಕಾರ್ಯಸೂಚಿ ಸಂಬಂಧಪಟ್ಟಾಗೆ ಮತ್ತು ಯೋಜನೆಗಳ ಸಂಬಂಧಪಟ್ಟಾಗೆ ಸಚಿವರ ಜೊತೆ ಸುದೀರ್ಘವಾಗಿ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ. ಹಾಗಾಗಿ ಆ ಸಂಜೆ ಒಳಗಡೆ ಬಹುತೇಕ ಖಾತೆ ಹಂಚಿಕೆ ಕೆಲಸ ಸಂಪೂರ್ಣ ಮುಗಿಯಲಿದೆ ಎಂಬ ಮಾತು ಕೂಡ ಕೇಳಿಬರ್ತಿರುವಂಥದ್ದು. ಆದರೆ ಕರ್ನಾಟಕದಿಂದ ಯಾರಿಗೆಲ್ಲ ಯಾವ ಖಾತೆ ಎಂಬ ಚರ್ಚೆ ಆರಂಭ ಆಗಿರುವಂಥದ್ದು, ಅದರಲ್ಲಿ ಪ್ರಮುಖವಾಗಿ NDA ಭಾಗವಾಗಿರತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ ಪ್ರಮುಖವಾಗಿರತಕ್ಕಂಥ ಕೃಷಿ ಖಾತೆ ನೀಡುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಅಂತೇಳಿ ಮೂಲಗಳು ಹೇಳ್ತಿರುವಂಥದ್ದು. ಈಗಾಗಲೇ ಕೃಷಿ ಖಾತೆ ಬೇಕಂತೇಳಿ HD ಕುಮಾರಸ್ವಾಮಿ ಅವರು ತಮ್ಮ ಅಭಿಪ್ರಾಯವನ್ನು, ತಮ್ಮ ಅಭಿಲಾಷೆಯನ್ನು ಕೂಡ ಈಗ ವ್ಯಕ್ತಪಡಿಸಿರುವಂಥದ್ದು. ಇದೇ ಕಾರಣಕ್ಕಾಗಿ ಗೋವಾದ ಮುಖ್ಯಮಂತ್ರಿ ಅಶೋಕ್ ಸಾವಂತ್ ಜೊತೆ ಕೂಡ ಮಾತುಕತೆಯನ್ನು ನಡೆಸಿರುವಂಥದ್ದು. ಮತ್ತೊಂದು ಕಡೆ ಕೃಷಿ ಖಾತೆ ಕೊಡೋದ್ರಿಂದ ಎಲ್ಲೊಂದು ಕಡೆ ಅದರ ನಿರ್ವಹಣೆಗೆ ನನಗೆ ಅನುಕೂಲ ಆಗುತ್ತೆ. ರೈತರ ಸಮಸ್ಯೆಗಳು ಮತ್ತು ರೈತರ ಏಳುಬೀಳುಗಳು, ಬೆಳೆಗಳು ಸೇರಿದಂತೆ ಎಲ್ಲದರ ಬಗ್ಗೆ ಕೂಡ ನಾನು ನನ್ನದೇ ಆದ ಅರಿವನ್ನು ಇಟ್ಕೊಂಡಿದ್ದೀನಿ. ನಾನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ರೈತರ ಸಾಲಮನ್ನವನ್ನು ಮಾಡಿದ್ದೀನಿ ಮತ್ತು JDS ಗ್ರಾಮೀಣ ಪಕ್ಷ ಆಗಿದ್ದರಿಂದ ನಮಗೆ ರೈತಾಪಿ ಮತಗಳೇ ಹೆಚ್ಚಿರ್ತಕ್ಕಂಥದ್ದು ಎಂಬ ತಮ್ಮದೇ ಆದ ಒಂದು ನಿಲುವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಕೃಷಿ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಕೃಷಿ ಖಾತೆಗೆ ಬಿಹಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಪರೋಕ್ಷವಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಬಿಹಾರ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಕೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಇದು ಅನುಕೂಲ ಆಗುತ್ತೆಂಬ ಕಾರಣಕ್ಕಾಗಿ JDU ನಾಯಕ ನಿತೀಶ್ ಕುಮಾರ್ ಕೂಡ ಕೃಷಿ ಖಾತೆಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಸದ್ಯಕ್ಕೆ ಕರ್ನಾಟಕದಿಂದ HD ಕುಮಾರಸ್ವಾಮಿ ಅವರಿಗೆ ಬಹುತೇಕ ಕೃಷಿ ಖಾತೆ ಲಭಿಸುವ ಸಾಧ್ಯತೆ ಇದೆ ಅಂತೇಳಿ ಪ್ರಧಾನಿ ಕಚೇರಿಯ ಆಪ್ತ ಮೂಲಗಳು ಹೇಳುವಂಥದ್ದು. ಈ ನಡುವೆ ಕಳೆದ ಅವಧಿಯಲ್ಲಿ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರತಕ್ಕಂಥದ್ದು. ಆ ಮುಖಾಂತರ ಹಣಕಾಸು ಖಾತೆಯನ್ನು ನಿರ್ವಹಿಸಿದ್ದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೆ ಹಣಕಾಸು ಖಾತೆಯನ್ನು ಕೊಡುವುದು ಬಹುತೇಕ ನಿಚ್ಚಳ ಆಗಿರತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದ ಮನೆಮಗ ಅಂತೇಳಿ ಕರೆಸಿಕೊಳ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಅವರಿಗೆ ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಮಧ್ಯಪ್ರದೇಶದ 3 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದರಿಂದ ಸಂಸದೀಯ ವ್ಯವಹಾರಗಳ ಖಾತೆ ಒಂದು ಕಡೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಕೇಳಿಬರ್ತಿರುವಂಥದ್ದು. ಆದರೆ ಮೋದಿ ಸಂಪುಟದಲ್ಲಿ ಈ ಬಾರಿ ಕೂಡ
ಉತ್ತಮವಾದ ಖಾತೆಯನ್ನ ಪ್ರಹ್ಲಾದ್ ಜೋಶಿ ಅವರು ಪಡೆಯುವುದು ಖಚಿತ ಅಂತ ಹೇಳಲಾಗ್ತಿದೆ. ಇನ್ನು ಉಳಿದಂತೆ ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣರವರಿಗೆ ರಾಜ್ಯ ಖಾತೆ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಐವರಲ್ಲಿ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಹಾಗೂ ನಿರ್ಮಲಾ ಸೀತಾರಾಮನ್ರವರಿಗೆ ಸಂಪುಟ ದರ್ಜೆಯ ಸಚಿವರಾಗಿ ಮತ್ತು ಸಂಪುಟ ದರ್ಜೆಯ ಸಚಿವರಾಗಿ ಮತ್ತು ಪ್ರಮುಖ ಖಾತೆಗಳು ಕೂಡ ಅವರಿಗೆ ಲಭಿಸಲಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಈಗಾಗಲೇ ಮಿತ್ರ ಪಕ್ಷಗಳು ಕೂಡ ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಹಣಕಾಸು, ರಕ್ಷಣೆ, ಸಹಕಾರ, ಗೃಹ, ಐಟಿ ಬಿಟಿ, ಶಿಕ್ಷಣ ಇಂಥ ಮಹತ್ತರವಾದ ಖಾತೆಗಳನ್ನು ತನ್ನ ಬಳಿ ಇಟ್ಕೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಇನ್ನು ರೈಲ್ವೆ ಖಾತೆಗೆ ನಿತೀಶ್ ಕುಮಾರ್ ಅವರು ಬೇಡಿಕೆ ಇಟ್ಟಿದ್ರೆ, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆಗೆ ಚಂದ್ರಬಾಬು ನಾಯ್ಡು ಕೂಡ ಬೇಡಿಕೆ ಇಟ್ಟಿರತಕ್ಕಂಥದ್ದು. ಅಲ್ಲದೆ ಸ್ಪೀಕರ್ ಯಾರಾಗಬೇಕೆಂಬುದು ಕೂಡ ಇನ್ನೂ ಕೂಡ ಜಿಜ್ಞಾಸೆಯಲ್ಲಿ ಇರತಕ್ಕಂಥದ್ದು. ಒಟ್ಟಾರೆ ಕರ್ನಾಟಕದಿಂದ ಐವರು ಮಂತ್ರಿಗಳಾಗ್ತಿರ್ತಕ್ಕಂಥದ್ದು, ಅದರಲ್ಲಿ ಇಬ್ಬರಿಗೆ ರಾಜ್ಯ ಖಾತೆ ಸಿಕ್ಕಿದ್ರೆ ಉಳಿದಂತಹ ಮೂವರಿಗೆ ಪ್ರಮುಖವಾಗಿ ಕೇಂದ್ರ ಖಾತೆಗಳು ಸಿಗುವಂಥದ್ದು. ಒಟ್ಟಾರೆ ಸಚಿವ ಸ್ಥಾನಕ್ಕಾಗಿ ಅಂದ್ರೆ ಇದುವರೆಗೂ ಲಾಬಿ ನಡೆಯಿತು, ಆದ್ರೆ ಈಗ ಖಾತೆಗಳಿಗಾಗಿ ತನ್ನದೇ ಆದ ಲಾಬಿ ಕೂಡ ಆರಂಭವಾಗಿರುವಂತದ್ದು. ನವಿತಾ, ಇನ್ನು ಶೋಭಾ ಸೋಮಣ್ಣಗೆ ಈಗಾಗಲೇ ಮಂತ್ರಿ ಸ್ಥಾನ ಒಲಿದಿದೆ. ರಾಜ್ಯ ಬಿಜೆಪಿಯಲ್ಲಿ ಸಂತಸಕ್ಕಿಂತ ಜಾಸ್ತಿ ಆತಂಕವೇ ಇಲ್ಲಿ ಕಾಣಿಸ್ತಾ ಇದೆಯಂತೆ. ಕಾರಣ ಏನು ಹೇಳ್ತಾ ಹೋಗ್ತೀವಿ. ಎರಡು ಸಮುದಾಯದ ನಾಯಕರಿಗೆ ಇಲ್ಲಿ ಟೆನ್ಷನ್ ಉಂಟಾಗಿದೆ. ಹಾಗಾದ್ರೆ ಆ ಎರಡು ಸಮುದಾಯ ಯಾವುದು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಒಂದ್ ಕಡೆ ಒಕ್ಕಲಿಗ ಸಮುದಾಯ, ಮತ್ತೊಂದ್ ಕಡೆ ಲಿಂಗಾಯತ ಸಮುದಾಯ. ಶೋಭಾ ಕರಂದ್ಲಾಜೆ ಹಾಗೇನೆ ಸೋಮಣ್ಣ ಅವರಿಗೆ ಮಂತ್ರಿ ಸ್ಥಾನ ಒಲಿದಿದೆ. ಖುಷಿ ಪಡೋದಕ್ಕಿಂತ ಜಾಸ್ತಿಯಾಗಿ ಒಂದಷ್ಟು ಟೆನ್ಷನ್, ಆತಂಕನೇ ಕೂಡ ಈಗ ಕಾಣಿಸ್ತಾ ಇದೆಯಂತೆ ಬಿಜೆಪಿಯ ನಾಯಕರಲ್ಲಿ. ಒಕ್ಕಲಿಗ ನಾಯಕಿಯಾಗಿ ಬೆಳೆಯುವಂತಹ ಅವಕಾಶ ಶೋಭಾ ಕರಂದ್ಲಾಜೆ ಅವರಿಗೆ ಈಗಾಗಲೇ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ಬಿಟ್ಟು ಅವರು ಬೆಂಗಳೂರು ಕೇಂದ್ರದಲ್ಲಿ ಇಲ್ಲಿ ಸ್ಪರ್ಧೆಯನ್ನ ಮಾಡಿ ಈಗ ಸಚಿವೆಯೂ ಕೂಡ ಆಗಿದ್ದಾರೆ. ಕ್ಷೇತ್ರ ಪಲ್ಲಟದಿಂದ ಒಕ್ಕಲಿಗ ಕೋಟಿಗೆ ಅವರು ಎಂಟ್ರಿಯನ್ನ ಕೊಟ್ಟಿರೋದು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಒಕ್ಕಲಿಗ ನಾಯಕರಿಗೆ ಟೆನ್ಷನ್ ಉಂಟಾಗಿದೆ. ಮತ್ತೊಂದ್ ಕಡೆ ಸೋಮಣ್ಣ ಅವರಿಗೆ ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಅನ್ಸುತ್ತೆ ಈ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಈಗ BSY ಟೀಮ್ ಕೂಡ ಆತಂಕದಲ್ಲಿದೆ. ವಿಜಯೇಂದ್ರ ನಾಯಕತ್ವಕ್ಕೆ ಪೆಟ್ಟು ಬೀಳುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. BSY ಕುಟುಂಬದ ಶಕ್ತಿಯನ್ನ ಕುಂದಿಸುವ ತಂತ್ರಗಾರಿಕೆ ಕೇಂದ್ರ ಮಾಡಿದೆ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ನಮ್ಮ ರಾಜ್ಯದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಖುಷಿಯನ್ನ ಪಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ಈ ರೀತಿಯಾದಂತಹ ಟೆನ್ಷನ್, ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಒಕ್ಕಲಿಗ ಲಿಂಗಾಯತ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ಅಂತೂ ಇದ್ದೇ ಇದೆ ಅಂತ ಅನ್ಸುತ್ತೆ ಅಂತ? ಖಂಡಿತವಾಗ್ಲು ನವಿತಾ, ಇದು ಒಂದು ವಿಚಾರ. ಎಲ್ಲೊಂದು ಕಡೆ ಖುಷಿ ಆದರೆ ಮತ್ತೊಂದು ಕಡೆ ಎಲ್ಲೊಂದು ಕಡೆ ಅಲ್ಲಿರ್ತಕ್ಕಂಥ ಸಮುದಾಯದಲ್ಲೇ ಒಂದು ರೀತಿ ವಿರೋಧ ಮತ್ತು ಟೆನ್ಷನ್ ಕೂಡ ಶುರುವಾಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದ ಗೋಬ್ಯಾಕ್ ಅಭಿಯಾನ ಕೂಡ ಶುರುವಾಗಿತ್ತು ಮತ್ತು ವಿರೋಧ ಕೂಡ ವ್ಯಕ್ತವಾಗಿತ್ತು. ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳೇ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಇಲ್ಲೊಂದು ಕಡೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಅಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಒಕ್ಕಲಿಗ ನಾಯಕರು ಕೂಡ ರೆಬಲ್ ಆಗಿದ್ದರು. ಈಗ ಶೋಭಾ ಕರಂದ್ಲಾಜೆ ಅವರು ವಿರೋಧದ ನಡುವೆ ಈಗ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿರುವಂಥದ್ದು. ಹೀಗಾಗಿ ಬರುವಂಥ ದಿನಗಳಲ್ಲಿ ಅವರು ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯದ ನಾಯಕರೇ ಆಗಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಒಕ್ಕಲಿಗ ವಿರೋಧ ನಾಯಕರುಗಳು ಯಾರೆಲ್ಲ ವಿರೋಧವನ್ನು ಮಾಡಿದರು, ಈಗ ಅವ್ರ ಮುಂದಗಡೆ ತಲೆಬಾಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಮತ್ತು ಹಿಂದೆ ಯಾರು ವಿರೋಧವನ್ನು ಮಾಡಿದರು, ಬರುವಂಥ ದಿನಗಳಲ್ಲಿ ಅವರ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ಅವರು ಮತ್ತೊಂದು ಹಸ್ತದ ಮುಖಾಂತರವಾಗಿ ಹೈಕಮಾಂಡ್ ನಾಯಕರ ವಿರುದ್ಧವಾಗಿ ಕೂಡ ಶಿಸ್ತು ಕ್ರಮವನ್ನು ಜರುಗಿಸುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ಬೋದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಸೋಮಣ್ಣ ಅವರಿಗೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧವಿತ್ತು. ಸ್ವತಃ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜೇಂದ್ರವೇನಿದ್ದಾರೆ, ಈಗಾಗಲೇ ರಾಜ್ಯಾಧ್ಯಕ್ಷರಿಗೂ ಕೂಡ ಕಾರ್ಯನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈಗಾಗಲೇ ಅವರಿಗೆ ಈಗ ಅವಕಾಶವನ್ನು ಮಾಡಿಕೊಟ್ಲಾಗಿರುವಂಥದ್ದು. ಇದು ಯಡಿಯೂರಪ್ಪನವರ ಟೀಮ್ ಏನಿದೆ ಅಂದರೆ ವಿಜೇಂದ್ರ ಅವರ ನಾಯಕತ್ವಕ್ಕೆ ಒಂದು ರೀತಿ ಅವರ ನಾಯಕತ್ವಕ್ಕೆ ಓಟವನ್ನು ಕುಗ್ಗಿಸುವಂಥ ನಿಟ್ಟಿನಲ್ಲಿ, ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ, ಅವರ ಶಕ್ತಿಯನ್ನು ಕುಗ್ಗಿಸುವಂಥ ನಿಟ್ಟಿನಲ್ಲಿ ಸೋಮಣ್ಣ ಅವರಿಗೆ ಈಗಾಗಲೇ ಮಣೆಯನ್ನು ಹಾಕಲಾಗಿದೆ ಅನ್ನುವಂಥದ್ದು. ಕಳೆದ ಬಾರಿಯೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರು ಸೋಲನ್ನು ಕಂಡಿದ್ರು. ಅಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಭರವಸೆಯಂತೆ ಈಗ ಸೋಮಣ್ಣ ಅವರಿಗೆ ಈಗಾಗಲೇ ಮಂತ್ರಿ ಸ್ಥಾನ ಸಿಕ್ಕಿರುವಂಥದ್ದು. ಈಗ ಸೋಮಣ್ಣ ಅವರು ಕೂಡ ರಾಜ್ಯದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಲಿಂಗದ ಸಮುದಾಯದಲ್ಲಿ ಇಟ್ಕೊಂಡಿರುವಂಥದ್ದು. ಹೀಗಾಗಿ ವಿಜೇಂದ್ರ ಅವರಿಗೆ ಒಂದು ರೀತಿ ಅವರ ಓಟಕ್ಕೆ ಮತ್ತು ಅವರ ನಾಯಕತ್ವದ ಶಕ್ತಿಯನ್ನು ಕುಗ್ಗಿಸುವಂಥ ನಿಟ್ಟಿನಲ್ಲಿ ಈಗ ಸೋಮಣ್ಣ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನುವಂಥದ್ದು. ಬರುವಂಥ ದಿನಗಳಲ್ಲಿ ವಿಜೇಂದ್ರ ಅವರ ವಿರುದ್ಧ ಏನಾದರೂ ವಿಜೇಂದ್ರ ಅವರು ಪಕ್ಷದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಿದಲ್ಲಿ ಮತ್ತು ಬೇರೆ ಬೇರೆ ರೀತಿಯಾದಂಥ ಹೋಯಿತು ಅಂತಂದರೆ ಸೋಮಣ್ಣ ಅವರ ಮುಖಾಂತರವಾಗಿ ಅವರನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗ್ಬೋದು ಅನ್ನೋದು ಕಾರಣಕ್ಕೋಸ್ಕರವಾಗಿಯೇ ಈಗ ಸೋಮಣ್ಣ ಅವರಿಗೆ ಮಣೆ ಹಾಕಲಾಗಿದೆ ಅನ್ನುವಂಥದ್ದು. ಹೀಗಾಗಿ ಸೋಮಣ್ಣ ಆಗಿರ್ಬೋದು ಮತ್ತು ಶೋಭಾ
ಕರಂದಾಜ್ ಅವರ ವಿಚಾರದಲ್ಲಿ ಪಕ್ಷದಲ್ಲಿ ಒಂದು ರೀತಿ ಸಂತಸ ಆದರೂ ಕೂಡ ಅವರ ಸಮುದಾಯದಲ್ಲೇ ಒಂದು ರೀತಿ ವಿರೋಧ ಆಗಿರುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಪರಿಣಾಮಗಳು ಬಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಈಗ ರಾಜ್ಯ ಬಿಜೆಪಿಗಳಲ್ಲಿ ಚರ್ಚೆ ಆಗ್ತಿರುವಂಥದ್ದು ನವಿತಾ.